ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಆರು ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ಎಪ್ಪತ್ತೆಂಟು ಆ ಮಹಾವ್ಯವಸ್ಥೆಯು ಅಸಂತೋಷದ ಸ್ಥಿತಿಯು ಈಗ ಒಟ್ಟುಗೂಡಿದ ಲೋಕದ ಮುಂದೆ ನ್ಯಾಯ ತೀರ್ಪಿಗೆ ತರಲ್ಪಟ್ಟಿರುವುದಾಗಿದೆ ಆ ವ್ಯವಸ್ಥೆಯು ತನ್ನನ್ನು ತಾನು ಹೆಮ್ಮೆಯಿಂದ ಕ್ರೈಸ್ತ ಪ್ರಪಂಚವನ್ನು ಅಂದರೆ ಕ್ರಿಸ್ತನ ರಾಜ್ಯವನ್ನು ರೂಪಿಸಿಕೊಳ್ಳುತ್ತದೆ ಆದರೆ ಕ್ರಿಸ್ತನು ಅದನ್ನು ತತ್ಕ್ಷಣವೇ ಮತ್ತು ದೃಢವಾಗಿ ನಿರಾಕರಿಸುತ್ತಾನೆ ಮತ್ತು ಅತ್ಯಂತ ಸೂಕ್ತವಾಗಿ ಬಾಬೇಲ್ ಹೆಸರಿಸುತ್ತಾನೆ ಕ್ರೈಸ್ತ ಪ್ರಪಂಚ ಎಂಬ ಹೆಸರನ್ನು ಈ ಲೋಕದ ರಾಜ್ಯಗಳಿಗೆ ಅನ್ವಯಿಸುವ ಅಸಂಬದ್ಧತೆಯನ್ನು ಎಷ್ಟು ವ್ಯಕ್ತಪಡಿಸುತ್ತದೆ ಪ್ರವಾದಿಗಳು ದೇವರ ಮಹಿಮಾನ್ವಿತ ರಾಜ್ಯದಲ್ಲಿ ಅಂತಹ ವಿಷಯಗಳ ಯಾವುದೇ ಸ್ಥಿತಿಯನ್ನು ಚಿತ್ರಿಸುತ್ತಾರೆಯೇ ಶಾಂತಿಯ ಮಹಾರಾಜನು ತನ್ನ ಅಧಿಕಾರವನ್ನು ಮಾನ್ಯ ಮಾಡುವಂತೆ ಮತ್ತು ಅವನಿಗೆ ತನ್ನ ಭೂಪ್ರದೇಶ ಸಂಪತ್ತಿನ ಅಥವಾ ಪ್ರಭುತ್ವದ ಹಕ್ಕುಗಳನ್ನು ಕೊಡುವಂತೆ ರಾಷ್ಟ್ರಗಳನ್ನು ಬೇಡಿಕೊಳ್ಳುತ್ತಾನೋ ಅವನು ಕಡುಬಡವ ರೈತನಿಂದ ಅಲ್ಪ ಮೊತ್ತವನ್ನು ಬೇಡಿಕೊಳ್ಳುತ್ತಾನೆಯೋ ಅಂತಹ ಶ್ರೀಮಂತರ ಕೃಪಾ ಕಟಾಕ್ಷವನ್ನು ಕೇಳುತ್ತಾನೆಯೇ ಅಥವಾ ಅವನು ತನ್ನ ಪ್ರಜೆಗಳನ್ನು ತಮ್ಮನ್ನು ತಾವು ಶ್ರೇಷ್ಠಗೊಳಿಸಿಕೊಳ್ಳುವಂತೆ ಮತ್ತು ಶ್ರಮಿಸುವಂತೆ ಬೇಡಿಕೊಳ್ಳುತ್ತಾನೋ ತನ್ನ ತೊಳಗಾಡುತ್ತಿರುವ ಸಿಂಹಾಸನವನ್ನು ಬೆಂಬಲಿಸುವುದು ಅವರ ಸಾಯುತ್ತಿರುವ ಶಕ್ತಿಗಳೋ ಓ ಅಲ್ಲ ಘನತೆ ಮತ್ತು ಅಧಿಕಾರದೊಂದಿಗೆ ಗೊತ್ತುಪಡಿಸಿದ ಸಮಯ ಬಂದಾಗ ಅವನು ತನ್ನ ಮಹಾಶಕ್ತಿಯನ್ನು ತನ್ನ ಬಳಿಗೆ ತೆಗೆದುಕೊಂಡು ತನ್ನ ಮಹಿಮಾನ್ವಿತ ಆಳ್ವಿಕೆಯನ್ನು ಪ್ರಾರಂಭಿಸುವನು ಮತ್ತು ಅವನ ದಾರಿಗೆ ಯಾರು ಅಡ್ಡಿ ಬರುತ್ತಾರೆ ಅಥವಾ ತೊಂದರೆ ಪಡಿಸುತ್ತಾರೆ ಹೀಗೆ ನಾಗರಿಕ ಮತ್ತು ಧರ್ಮ ಪ್ರಚಾರತೆ ಎರಡೂ ಅಧಿಕಾರಗಳ ಒಂದು ಸಾಮಾನ್ಯ ಜೋಡಣೆ ಮತ್ತು ಪರಸ್ಪರ ಅವಲಂಬನೆಯು ಒಂದರ ಮೇಲೊಂದರಂತೆ ಇರುತ್ತದೆ ರಾಜರುಗಳು ಸಾಮ್ರಾಟರು ರಾಜನೀತಿ ತಜ್ಞರು ಸರದಾರರು ಮಹಿಳೆಯರು ಬಿರುದು ಪಡೆದ ಅಧಿಕಾರಿಗಳು ಮತ್ತು ಪುರೋಹಿತರು ಮತ್ತು ಬಿಷೋಪರುಗಳು ಮತ್ತು ಪ್ರತಿಯೊಂದು ವರ್ಗದ ಪಾದ್ರಿಗಳು ಮಹಾನ್ ಬಂಡವಾಳ ಶಾಹಿಗಳು ಬ್ಯಾಂಕರುಗಳು ಏಕಸಾಮ್ಯ ನಿಗಮಗಳು ಇತ್ಯಾದಿಗಳ ಎಲ್ಲಾ ಶ್ರೀಮಂತರ ಮಹಾನ್ ಮತ್ತು ಬಲಾಢ್ಯ ಹಿತಾಸಕ್ತಿಗಳು ಇವುಗಳೊಂದಿಗೆ ಬೆಸೆದುಕೊಂಡಿವೆ ಸಂಘರ್ಷದ ಪ್ರಸ್ತುತ ಸ್ಥಿತಿಯು ವಿಚಾರಗಳ ಘರ್ಷಣೆ ಮತ್ತು ಮುಂಬರುವ ಬಿಕ್ಕಟ್ಟಿನ ದಿನಕ್ಕೆ ಸಾಮಾನ್ಯ ಸಿದ್ಧತೆಯಾಗಿದೆ ಶಾಸ್ತ್ರ ವಚನಗಳಲ್ಲಿ ಆಕಾಶದ ಶಕ್ತಿಗಳೆಂಬ ನಾಮಾಂಕಿತ ಆಧ್ಯಾತ್ಮಿಕ ಶಕ್ತಿಗಳು ಉಲ್ಲೇಖಿಸಲ್ಪಟ್ಟಿರುವ ಚರ್ಚಿನ ಶಕ್ತಿಗಳು ಪರಸ್ಪರ ಸಮೀಪಿಸುತ್ತಿವೆ ಮತ್ತು ನಿಜವಾಗಿಯೂ ಆಕಾಶವು ಸುರುಳಿಯಂತೆ ಸುತ್ತಲ್ಪಡುವುದು ಆದರೆ ಅವುಗಳನ್ನು ಮುಳ್ಳುಗಳಂತೆ ಒಟ್ಟಾಗಿ ಸುತ್ತಿಕೊಳ್ಳುತ್ತೇವೆ ಏಕೆಂದರೆ ಸ್ವತಂತ್ರವನ್ನು ಪ್ರೀತಿಸುವ ಪ್ರೊಟೆಸ್ಟೆಂಟರ ಮತ್ತು ಪೇಪಸಿಯ ದಬ್ಬಾಳಿಕೆಯ ಮನೋಭಾವದ ಅ ಶಾಂತಿಯುತ ಮತ್ತು ಆರಾಮದಾಯಕ ಸಂಬಂಧವೂ ಇರಲಾರದು ಮತ್ತು ಅವರು ಕುಡುಕರಾಗಿ ಲೋಕದ ಆತ್ಮ ಬ್ಯಾಬಿಲೋನಿನ ದ್ರಾಕ್ಷಾರಸದಿಂದ ನಶೆಯಲ್ಲಿ ಕುಡುಕರಾಗಿ ಕುಡಿದಿರುವಾಗ ಅವರು ಸಂಪೂರ್ಣವಾಗಿ ಒಣಗಿದ ಹುಲ್ಲಿನಂತೆ ಬೆಂಕಿಗೆ ತುತ್ತಾಗುವರು ನಹೋಮ ಒಂದು ಹತ್ತು ಮತ್ತು ಮಹಾ ಸಂಕಟ ಹಾಗೂ ಅರಾಜಕತೆಯ ಮಹಾ ವಿಪತ್ತಿನ ವಿಪತ್ತಿನಲ್ಲಿ ಸಹಸ್ರಮಾನದ ರಾಜ್ಯವು ಪರಿಚಯವಾಗಿದೆ ಎಂದು ದೇವರ ವಾಕ್ಯದಲ್ಲಿ ಭವಿಷ್ಯ ನುಡಿದಿದೆ ಎಲ್ಲ ಕ್ರೈಸ್ತರನ್ನು ಬ್ಯಾಬಿಲೋನಿಯನ್ನರು ಎಂಬ ಗುಂಪಿಗೆ ಸೇರಿಸಿಕೊಳ್ಳುವಂತೆ ನಮ್ಮನ್ನು ಅರ್ಥ ಮಾಡಿಕೊಳ್ಳಬಾರದು ಇದಕ್ಕೆ ತದ್ವಿರುದ್ಧವಾಗಿ ಕರ್ತನು ಬ್ಯಾಬೇಲಿನಲ್ಲಿದ್ದ ಕೆಲವರನ್ನು ತನಗೆ ಸತ್ಯವಾದವರೆಂದು ಗುರುತಿಸಿ ನನ್ನ ಜನರೇ ಅವಳನ್ನು ಬಿಟ್ಟು ಬನ್ನಿರಿ ಪ್ರಕಟಣೆ ಹದಿನೆಂಟು ನಾಲ್ಕು ಎಂದು ಹೇಳುತ್ತಾ ಈಗ ಅವರನ್ನುದ್ದೇಶಿಸಿ ಮಾತನಾಡುತ್ತಿರುವಾಗ ನಾವೂ ಹಾಗೆಯೇ ಮಾಡುತ್ತೇವೆ ಮತ್ತು ನಮ್ಮ ಕಾಲದ ಬಾಳನಿಗೆ ಅಂದರೆ ಐಶ್ವರ್ಯ ಧನ ಮುಂತಾದವುಗಳ ಲೋಭ ಹೆಮ್ಮೆ ಮಹತ್ವಾಕಾಂಕ್ಷೆ ಇವುಗಳಿಗೆ ಮಂಡಿಯೂರಿ ನಮಸ್ಕರಿಸದ ಸಾವಿರಾರು ಜನರು ಇಂದೂ ಇದ್ದಾರೆ ಎಂದು ನಂಬಲು ನಾವು ಸಂತೋಷಪಡುತ್ತೇವೆ ಇವುಗಳಲ್ಲಿ ಕೆಲವರು ಈಗಾಗಲೇ ವಿಧೇಯತೆಯಿಂದ ಆಕೆಯನ್ನು ಬಿಟ್ಟು ಹೊರಬಂದಿದ್ದಾರೆ ಮತ್ತು ಉಳಿದವರು ಈಗ ಈ ಹಂತದಲ್ಲಿ ಪರೀಕ್ಷಿಸಲ್ಪಡುತ್ತಿದ್ದಾರೆ ಬ್ಯಾಬಿಲೋನ್ ಮೇಲೆ ಮಹಾವ್ಯಾಧಿಗಳನ್ನು ಸುರಿಯುವ ಮೊದಲು ಸ್ವಾರ್ಥ ಜನಪ್ರಿಯತೆ ಪ್ರಾಪಂಚಿಕ ಸಮೃದ್ಧಿ ಕರ್ತನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ಮನುಷ್ಯರ ಗೌರವವನ್ನು ಪ್ರೀತಿಸುವವರು ಮತ್ತು ಕರ್ತನ ವಾಕ್ಯಕ್ಕಿಂತ ಹೆಚ್ಚಾಗಿ ಮಾನವ ಸಿದ್ಧಾಂತಗಳು ಮತ್ತು ವ್ಯವಸ್ಥೆಗಳನ್ನು ಗೌರವಿಸುವವರು ಬ್ಯಾಬಿಲೋನ್ ಪತನಗೊಂಡು ಮಹಾ ಸಂಕಟದ ಮೂಲಕ ಬರುವವರವಿಗೂ ಹೊರಬರುವುದಿಲ್ಲ ಪ್ರಕಟಣೆ ಏಳು ಒಂಬತ್ತು ಹಾಗೂ ಹದಿನಾಲ್ಕನೆಯ ವಚನ ಆದರೆ ಅಂತಹವರು ರಾಜ್ಯವನ್ನು ಹಂಚಿಕೊಳ್ಳಲು ಅರ್ಹರು ಎಂದು ಪರಿಗಣಿಸಲಾಗುವುದಿಲ್ಲ ಪ್ರಕಟಣೆ ಎರಡು ಇಪ್ಪತ್ತಾರು ಪ್ರಕಟಣೆ ಮೂರು ಇಪ್ಪತ್ತೊಂದು ಮತ್ತಾಯ ಹತ್ತು ಮೂವತ್ತೇಳು ಮಾರ್ಕ ಎಂಟು ಮೂವತ್ತ್ನಾಲ್ಕು ಲೂಕ ಹದಿನಾಲ್ಕು ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ವಚನಗಳು ಇವುಗಳೊಂದಿಗೆ ಹೋಲಿಸಿರಿ ಇಲ್ಲಿಗೆ ಅಧ್ಯಾಯ ಆರು ಮುಕ್ತಾಯಗೊಂಡಿದೆ ದೇವರ ನಾಮಕ್ಕೆ ಸ್ತೋತ್ರ ಆಮೇನ್